ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಹಿರೇಕುಡಿ ಗ್ರಾಮದಲ್ಲಿ ನಡೆದ ಮದುವೆಯಲ್ಲಿ ಕಲುಷಿತ ಆಹಾರ ಸೇವಿಸಿದ ವ್ಯಕ್ತಿಯೊಬ್ಬ ದೃಷ್ಟಿ ಕಳೆದುಕೊಂಡಿದ್ದಾರೆ. ಅವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಳಗಾವಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. 37 ವರ್ಷದ ಬಾಬಾ ಸಾಹೇಬ್ ಕುತುಬುದ್ದೀನ್ ಬೇಗ್ ಅವರಿಗೆ ಕುರುಡುತನ ಉಂಟಾಗಿದೆ. ಮದುವೆಯಲ್ಲಿ ಊಟ ಮಾಡಿದ ನಂತರ 167 ಜನರಿಗೆ ವಾಂತಿ ಭೀತಿ ಶುರುವಾಗಿದ್ದು ಚಿಕ್ಕೋಡಿ ತಾಲೂಕು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಬಾಬಾ ಸಾಹೇಬ್ ಅವರು ಕೂಡ ಚಿಕ್ಕೋಡಿ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಬುಧವಾರ ಅವರಿಗೆ ಏಕಾಏಕಿ ದೃಷ್ಟಿ ಕ್ಷೀಣಿಸಿದೆ. ವಿಪರೀತ ವಾಂತಿ ಭೀತಿಯಿಂದ ದೇಹದಲ್ಲಿ ನಿರ್ಜಲೀಕರಣವಾಗಿದ್ದು ಇದರಿಂದ ರಕ್ತ ಹೆಪ್ಪುಗಟ್ಟಿ ಕಣ್ಣಿನ ನರಗಳು ವೀಕ್ ಆಗಿರಬಹುದು. ಸದ್ಯಕ್ಕೆ ಅವರಿಗೆ ಕಣ್ಣು ಕಾಣಿಸುತ್ತಿಲ್ಲ. ಪೂರ್ಣ ಪ್ರಮಾಣದಲ್ಲಿ ತಪಾಸಣೆ ನಡೆಸಿದ ನಂತರ ಕಾರಣ ಗೊತ್ತಾಗಲಿದೆ ಎಂದು ಜಿಲ್ಲಾಸ್ಪತ್ರೆಯ ನೇತ್ರ ವಿಭಾಗದ ಡಾಕ್ಟರ್ ಎಬಿ ಪಾಟೀಲ್ ಅವರು ಮಾಹಿತಿ ನೀಡಿದ್ದಾರೆ. ಸೋಮವಾರ ದಿವಸ ಮದಿ ಹೋಗಿ ಮಧ್ಯಾಹ್ನ ಮುಂದೆ ಬಂದ್ರಿ, ರಾತ್ರಿಯಿಂದ ತರ್ಸಂತೆ ಅವ್ರ ಅಂದ್ರ ಇಲ್ಲಿ ಇಲಾಜ್ ಆಗಂಗಿಲ್ಲ, ಮಿರಿಜ್ ವೈರಿ ಅಂತ. ಮಿರಿಜ್ಗೆ ಅಲ್ಲೇ ಬೇಡ, ಇಲ್ಲೇ ವೈರಿ, ಇಲ್ಲೇ ನಮ್ಗೆ ಸಮೀಪ ಆಗ್ತೈತೆ ಅಂತ ಹೇಳಿ ಇಲ್ಲೇ ಕಳ್ಸಾರ. ಡಾಕ್ಟರ್ ರಕ್ತ ಅದೇ ಎಲ್ಲ ಇದು ಮಾಡ್ಯಾರಿ, ಐ ಸಿ ಒಳಗೆ ಏನ್ ಮಾಡ್ತಿದ್ರು ಕೆಲಸ ರೀ ಅವರು? ಅವ್ರ ಬಲ್ಲ ಹೊಲಕ್ಕೆ ಹೋಗಿ ಔಷಧಿ ಏನಾದ್ರು ಹೊರಗೆ ಇಲ್ಲ, ಬೇರೆ ಕೆಲಸ ಹೊಲಕ್ಕೆ ಹೋಗಿದ್ರು ಅವ್ರು, ಅದ ಔಷಧಿ ಗಿಷದ ಹೊಡಕ್ ಹೋಗಿದ್ರು. ಹಂಗ ಕಟ್ ಆಗುತ್ತಂತವ್ರು ಹಂಗ ಬರೋ ಮುಂದೆ ಹಿಂಗ ಉಂಡಿ ಬಂದಾರಿ, ಹಿಂಗಾಗಿ. ಅವ್ರು ಯಾರು ಸಂಬಂಧಿಕರು? ನಿಮ್ ಸಂಬಂಧಿಕರ ಮದ್ವೆ ಇಲ್ರಿ? ಅಲ್ಲೇ ನಮ್ಮ ಊರಾಗೆ ಸಂಬಂಧಿಕ.